ನೀವು ದುಡಿದ ಹಣ ಸೇವ್ ಮಾಡ್ತಾ ಇದ್ದೀರಾ? ಹಾಗಾದರೆ ನಿಮಗೊಂದು ಗುಡ್ ನ್ಯೂಸ್ ಇದೆ. ಕೇಂದ್ರ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರವನ್ನು ಜಾಸ್ತಿ ಮಾಡಿದೆ. ಅಂಚೆ ಕಚೇರಿಯಲ್ಲಿ ಲಭ್ಯ ಇರುವ ಮರುಕಳಿಸೋ ಠೇವಣಿ ಯೋಜನೆಯ ಬಡ್ಡಿ ದರ 30 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಚೇರಿಯಲ್ಲಿ 100 ರೂಪಾಯಿ ಸೇವ್ ಮಾಡಬಹುದು. ಕೇಂದ್ರ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರವನ್ನ ಹೆಚ್ಚಳ ಮಾಡಿದೆ. ಹಿಂದೆ ಶೇಕಡಾ 6.2 ರ ಬಡ್ಡಿ ದರವನ್ನ ನೀಡ್ತಾ ಇತ್ತು, ಈಗ ಶೇಕಡಾ 6.5 ಕ್ಕೆ ಹೆಚ್ಚಳ ಮಾಡಿದೆ. ಈ ಬಡ್ಡಿ ದರವು ಜುಲೈ ಸೆಪ್ಟೆಂಬರ್ 2023 ಅವಧಿಗೆ ಅನ್ವಯಿಸುತ್ತೆ. 10 ವರ್ಷಗಳಿಂದ ಪ್ರತಿ ತಿಂಗಳು ನಿರ್ದಿಷ್ಟ ಮೊತ್ತವನ್ನ ಉಳಿಸುವುದಕ್ಕೆ ಬಯಸುವವರು ಈ ಯೋಜನೆಯನ್ನ ಉಪಯುಕ್ತವಾಗಿಸಬಹುದು. ಯಾವುದೇ ಅಪಾಯವಿಲ್ಲದೆ ನೀವು ಆದಾಯವನ್ನ ಪಡೆಯಬಹುದು. ಪೋಸ್ಟ್ ಆಫೀಸ್ ಮರುಕಳಿಸುವಂತಹ ಠೇವಣಿ ಯೋಜನೆ ಪ್ರತಿ ಅಂಚೆ ಕಚೇರಿಯಲ್ಲಿ ಲಭ್ಯವಿದೆ. 18 ವರ್ಷ ಮೇಲ್ಪಟ್ಟ ಯಾರಾದರೂ ಈ ಯೋಜನೆಗೆ ಸೇರಬಹುದಾಗಿದೆ. ಮೂವರು ಒಟ್ಟಿಗೆ ಜಂಟಿ ಖಾತೆಯನ್ನ ತೆರೆಯಬಹುದು. ಅಪ್ರಾಪ್ತ ವಯಸ್ಕರ ಹೆಸರಿನಲ್ಲಿ ರಕ್ಷಕರು ಈ ಪ್ರಯೋಜನವನ್ನ ತೆರೆಯಬಹುದು. ಈ ಯೋಜನೆಯಲ್ಲಿ ನೀವು ಕನಿಷ್ಠ 100 ರೂಪಾಯಿಗಳಿಂದ ಎಷ್ಟಾದರೂ ಹಣವನ್ನ ಉಳಿಸಬಹುದು. ಮೊದಲು 5 ವರ್ಷಗಳ ಅವಧಿಗೆ ಮರುಕಳಿಸುವಂತಹ ಠೇವಣಿ ಖಾತೆಯನ್ನ ತೆರೆಯಬಹುದು. ಆದರೆ ನಂತರ ಖಾತೆಯನ್ನ ಇನ್ನೂ 5 ವರ್ಷಗಳವರೆಗೂ ವಿಸ್ತರಿಸಬಹುದು. ಸಣ್ಣ ಉಳಿತಾಯ ಮಾಡಿ ಹೆಚ್ಚು ಬಡ್ಡಿ ಪಡೆಯಿರಿ. ಪೋಸ್ಟ್ ಆಫೀಸ್ ಮರುಕಳಿಸುವಂತಹ ಠೇವಣಿ ಯೋಜನೆಯು ಪ್ರಸ್ತುತ ಶೇಕಡಾ 6.5% ಬಡ್ಡಿಯನ್ನ ಗಳಿಸುತ್ತೆ. ಆದರೆ ಈ ಬಡ್ಡಿಯು ಜುಲೈ ಟು ಸೆಪ್ಟೆಂಬರ್ ಅವಧಿಗೆ ಮಾತ್ರ ಅನ್ವಯಿಸುತ್ತೆ. ಕೇಂದ್ರ ಸರ್ಕಾರವು ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಡಿ ದರಗಳನ್ನ ಪರಿಷ್ಕರಣೆ ಮಾಡುತ್ತೆ ಅಂತ ತಿಳಿಸಿದೆ. ಆದ್ದರಿಂದ ಉಳಿತಾಯದ ಯೋಜನೆಗಳ ಬಡ್ಡಿ ದರಗಳು ಹೆಚ್ಚಾಗಬಹುದು, ಕಡಿಮೆ ಕೂಡ ಆಗಬಹುದು ಅಥವಾ ಸ್ಥಿರವಾಗಿರಬಹುದು. 10 ವರ್ಷಗಳ ಕಾಲ ಪೋಸ್ಟ್ ಆಫೀಸ್ ಮರುಕಳಿಸುವಂತಹ ಠೇವಣಿ ಖಾತೆಯಲ್ಲಿ ತಿಂಗಳಿಗೆ 5,000 ರೂಪಾಯಿ ಉಳಿತಾಯವು ಪ್ರಸ್ತುತ ಶೇಕಡಾ 6.5 ಬಡ್ಡಿ ದರದಲ್ಲಿ 8.46 ಲಕ್ಷ ಆದಾಯವನ್ನ ನೀಡುತ್ತೆ. 10 ವರ್ಷಗಳಲ್ಲಿ ಠೇವಣಿ ಇಟ್ಟಂತಹ ಮೊತ್ತ 6 ಲಕ್ಷಗಳಾಗಿದ್ದರೆ 7.46 ಲಕ್ಷ ರೂಪಾಯಿ ಬಡ್ಡಿ ಸಿಗುತ್ತೆ. ಕೇಂದ್ರ ಸರ್ಕಾರದ ಹಲವು ಉಳಿತಾಯ ಯೋಜನೆಗಳು ಅಂಚೆ ಕಚೇರಿಯಲ್ಲಿ ಲಭ್ಯವಿದೆ. ಸುಕನ್ಯ ಸಮೃದ್ಧಿ ಯೋಜನೆ, ಕಿಸಾನ್ ವಿಕಾಸ್ ಪತ್ರ, ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ, ರಾಷ್ಟ್ರೀಯ ಉಳಿತಾಯ ಮಾಸಿಕ ಆದಾಯ ಖಾತೆ, ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಖಾತೆಯಂತಹ ಯೋಜನೆಗಳು ಲಭ್ಯವಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.